ಡಾಂಬರೀಕರಣಕ್ಕಿಂತ 10 ಪಟ್ಟು ಹೆಚ್ಚು ಹಣವನ್ನ ಇದಕ್ಕೆ ವ್ಯಯಿಸಬೇಕು. ಸರ್ಕಾರದ ಖಜಾನೆ ತುಂಬಾ ದುಡ್ಡಿದೆ, ಬೇರೆದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ನೋಡಿ. ಹಾಗಾಗಿ ಸಾರ್ವಜನಿಕರು ಇದನ್ನ ಕೇಳಿಸ್ಕೊಂಡ ತಕ್ಷಣ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಡಾಂಬರೀಕರಣಕ್ಕಿಂತ 10 ಪಟ್ಟು ಹಣವನ್ನ ವೈಟ್ ಟ್ಯಾಪಿಂಗ್ ಖರ್ಚು ಮಾಡಬೇಕು. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಕೆಲವ್ರಿಗೆಲ್ಲ ಬಹಳ ಇಷ್ಟ ಈ ತರದ ಕೆಲಸಗಳೆಲ್ಲ, ಬಿಕಾಸ್ ಅದರಿಂದ ಲಾಭ ಜಾಸ್ತಿ. ಸಾರ್ವಜನಿಕರಿಗ ಅಂದ್ರೆ ಗೊತ್ತಿಲ್ಲ, ಡಾಟ್ 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 ಕ್ವಶನ್ ಮಾರ್ಕ್. ರಾಜಕಾರಣಿಗಳು, ಕೆಲ ಅಧಿಕಾರಿಗಳಿಗೆ ಈ ಯೋಜನೆ ಬಹಳ ಇಷ್ಟ ಅಂತೆ. ಏಕೆಂದ್ರೆ ರಾಜಕಾರಣಿಗಳು ಅಧಿಕಾರಿಗಳ ಇಷ್ಟದ ಹಿಂದಿದೆ ಖಾಸಗಿ ಲೆಕ್ಕಾಚಾರ. ಸಾರ್ವಜನಿಕರ ಹೆಸರಿನಲ್ಲಿ ಇವರಿಗೆ ಅನುಕೂಲ ಆಗುತ್ತೆ ಅಂತ ಜನ ಮಾತಾಡ್ತಿದ್ದಾರೆ. ಜನರ ಅಭಿಪ್ರಾಯ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ, ಯಾಕೆಂದ್ರೆ ನಮ್ಮದು ನಿಖರವಾದ ಸುದ್ದಿ, ಜನಪರವಾದಂತಹ ಸುದ್ದಿ. ಗುಂಡಿ ಮುಚ್ಚಿಲ್ಲ, ಟಾಯ್ಲೆಟ್ ನಿರ್ವಹಣೆ ಇಲ್ಲ, ಟಾರ್ಗೆಟ್ ಕೊಟ್ಟಿದ್ರು ಕೂಡ ಯಾವುದೂ ನಡೀತಾ ಇಲ್ಲ, ಬೀದಿ ದೀಪ ಸರಿಪಡಿಸಿಲ್ಲ. ಆದರೆ ವೈಟ್ ಟ್ಯಾಪಿಂಗ್ ಮೇಲೆ ಇಷ್ಟೊಂದು ಆಸಕ್ತಿ, ಇಷ್ಟೊಂದು ಇಂಟ್ರೆಸ್ಟು, ಯಾಕೆಂದರೆ 45 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಇದು. ಆ ರಿಪೇರಿ ಮಾಡೋಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ? ಯಾವುದೋ 100 ರೂಪಾಯಿ 1000 ರೂಪಾಯಿ, ಇದು 45 ಕೋಟಿ ದೊಡ್ಡ ಮೊತ್ತದ ಖರ್ಚಿದು. ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಕೋಟಿ ಕೋಟಿ ಹೊಡೆಯೋದಕ್ಕೆ ಏನಾದರೂ ಪ್ಲಾನ್ ಮಾಡ್ತಿದ್ದಾರಾ ನಮಗೆ ಗೊತ್ತಿಲ್ಲ. ಆದರೆ ಜನ ಮಾತ್ರ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೂಪರ್ಬ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಈ ವಿಚಾರ ಗೊತ್ತಾಗ್ತಿದ್ದಾಗೆ ನನ್ನ ಸಹೋದ್ಯೋಗಿ ಎಂಟ್ರಿ ಕೊಟ್ಟರು MG ರಸ್ತೆಗೆ. ಅಲ್ಲಿರುವಂತಹ ಸಾರ್ವಜನಿಕರನ್ನ ಮಾತಾಡ್ಸಿದ್ರು, ಇನ್ನಿತರನ್ನ ಮಾತಾಡ್ಸಿದ್ರು, ಮಳಿಗೆಗಳು ಅಂಗಡಿಗಳ ಓನರ್ಗಳನ್ನ ಮಾತಾಡ್ಸಿದ್ರು, ಅವರೆಲ್ಲ ಏನು ಮಾತಾಡಿದ್ರು ಬನ್ನಿ ತೋರಿಸ್ತೀವಿ. ಕಳಪೆ ಇದೆ ಅಂತ ಹೇಳಿದ್ರೆ ಮಾಡ್ಬೋದಾಯ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಳ್ಳೆ ರಸ್ತೆಗಳ ಮೇಲೆ ನಿಮ್ಗೆ ಕಣ್ಣು ಬಿದ್ದಿದೆ, ಇಂಜಿನಿಯರ್ ಕಣ್ಣು ಬಿದ್ದಿದೆ ಅಂತ ಹೇಳಿದ್ರೆ ಇನ್ಯಾವ ರಸ್ತೆಗಳು ಬಿಡ್ತೀರಾ? ಇನ್ನೆಲ್ಲ ಕಾಂಕ್ರೀಟ್ ಮಯ ಮಾಡಿದ್ರಿ, ಖಂಡಿತವಾಗೂ ಮುಂದೊಂದು ದಿವಸ ನಮಗೆ ಅಂತರ್ಜಲ ಈಗಾಗಲೇ ಕುಗ್ಗೋಗಿದೆ ಬೆಂಗಳೂರಿಗೆ, ಇನ್ನೂ ಅಂತರ್ಜಲವನ್ನು ಕುಗ್ಗುವಂಥ ಕೆಲಸವನ್ನು BBMP ಅಧಿಕಾರಿಗಳು ಮಾಡಬಾರ್ದು. ಒಳ್ಳೆ ರಸ್ತೆಗಳನ್ನು ಒಳ್ಳೆ ರಸ್ತೆಗಳ ಬಿಡಿ. ಕಾಂಕ್ರೀಟ್ ರಸ್ತೆಗೆ ಯಾವುದು ನಮ್ಗೆ ಅನುಕೂಲ ಅನಾನುಕೂಲ ಯಾವುದಾಗಿದೆ ಅಂತ ಕಾಂಕ್ರೀಟ್ ರಸ್ತೆ ಮಾಡಿ. ನಮ್ದು ಅಭಿಪ್ರಾಯ ಅವನು ಯಾವುದೇ ರೀತಿಯಲ್ಲಿ ನಿಮ್ಮ ತಕರಾರು ಯಾವುದೂ ಇಲ್ಲ. ನಾನು ನೋಡಿದೆ, ಓದಿದೆ ಯಾವುದೇ ಪೇಪರಲ್ಲಿ 45 ಕೋಟಿ ನಿಮ್ಮ ಹಣ, ನಮ್ಮ ಹಣವನ್ನು ಇವತ್ತಿನ ದಿವಸ ನೀವು ನೀರ್ಪಾಲು ಮಾಡ್ತಾ ಇದ್ದೀರಾ, ಅದಾಗಬಾರ್ದು ಅಂತ ನಾನು BBMP ಮುಖ್ಯನ ಈ ಅಧಿಕಾರಿಗಳಿಗೆ ಈ ಮುಖ್ಯ ನಾನು ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಸರ್, ನಾವು ಡೈಲಿ MG ರೋಡಲ್ಲಿ ಓಡಾಡ್ತಿದ್ದೀವಿ, ನಮ್ಮ ಆಫೀಸು ಪಕ್ಕನೇ ಇದೆ. ಈಗ ಇಲ್ಲಿ ನೀವು ಕಾಂಕ್ರೀಟ್ ರೋಡ್ ಹಾಕ್ತೀನಿ ಅಂತ ಹೇಳಿದರೆ, ಕಾಂಕ್ರೀಟ್ ರೋಡ್ ಹಾಕಿದರೆ ನಾವು ಎಷ್ಟು ದಿನ ಕಾಂಕ್ರೀಟ್ ರೋಡು ಆಗುತ್ತೆ? ತಿಂಗಳಾನುಗಟ್ಟಲೆ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಓಡಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಈ ಕಾಂಕ್ರೀಟ್ ರೋಡಿಂದ ಏನು ನೆಸೆಸಿಟಿ ಇದೆ? ಬೇಕಾದಷ್ಟು ಬೇರೆ ಡೆವಲಪ್ಮೆಂಟ್ ವರ್ಕ್ ಮಾಡಬೇಕಾಗಿದೆ, ಅವನು ಮಾಡಲಿ ಫಸ್ಟು. ಅದನ್ನು ಬಿಟ್ಟು ಇದಿಂಥ ಒಳ್ಳೆ ರೋಡ್ನ ಕೆಡಿಸಿ ಎಲ್ಲ ನೀವು ಹೊಡೆದಾಕಿ ನಮಗೆ ತೊಂದರೆ ಕೊಟ್ಟರೆ ಅದು ಕಷ್ಟ ಆಗುತ್ತೆ. ಇಂಥದ್ದೆಲ್ಲ ನೀವು ಭಾಳ ಜಾಗೃತಿಯಾಗಿ ನೋಡ್ಕೋಬೇಕು. ಆಮೇಲೆ ನೀರು ದಯವಿಟ್ಟು MG ರೋಡ್ ಬಿಟ್ಬಿಟ್ಟು ಹಾಳಾಗಿರೋ ರೋಡ್ ಮಾಡಿ. ಆ ಕಡೆ ನಿಲ್ಸಂದ್ರೆ ಸುತ್ತಮುತ್ತ ರೋಡ್ಗಳೇ ಸರಿ ಇಲ್ಲ, ಅಲ್ಲಿ ನೋಡಿ ನೀವು. ಇಲ್ಲಿ ಚೆನ್ನಾಗಿರೋ ರೋಡ್ ಒಳ್ಳೆಯದು ಅವಶ್ಯಕತೆನೇ ಇಲ್ಲ. BBMP ಅವರು ದಯವಿಟ್ಟು ಒಂದ್ಸರಿ ಯೋಚನೆ ಮಾಡಿ. ಮಾಡೋ ಕೆಲಸ ಇಲ್ಲ ಅಂದರೆ ನೋಡಿ, ಈ ಥರ ಎಲ್ಲ ಮಾಡಬೇಡಿ, ಇರೋದೆಲ್ಲ ಚೆನ್ನಾಗಿರೋದು ಹಾಳು ಮಾಡಬೇಡಿ. ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಅಲ್ಲಿ ಸಿಗ್ ಇಲ್ಲಿ ತಾರೋಡ್ ಕಿತ್ತಾಕ್ಬಿಟ್ಟು ಇಲ್ಲಿ ಆಲ್ರೆಡಿ ಸಿಮೆಂಟ್ ರೋಡ್ ಮಾಡಬೇಕು ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಆದರೆ ಸಿಮೆಂಟ್ ರೋಡ್ ಮಾಡಿಬಿಟ್ರೆ ಈಗ ಆಲ್ರೆಡಿ ತಾರೋಡೇ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ನಾವು ತಾರೋಡಲ್ಲಿ ಚೆನ್ನಾಗಿ ಓಡಾಡ್ತಿದ್ದೀವಿ, ಈಗೇನು ಪ್ರಾಬ್ಲಮ್ ಏನಿಲ್ಲ, ನಮಗೆ ನೆಸೆಸರಿ ಏನಿಲ್ಲ. ಸುಮ್ಮನೆ ಸಿಮೆಂಟ್ ರೋಡ್ ಮಾಡಿದ್ರೆ ತಾರೋಡ್ ಕಿತ್ತಾಕ್ಬಿಟ್ರೆ ನಮಗೆ ಒನ್ ವೇಯಿಂದ ಬರೋದಕ್ಕೆ ಮತ್ತು ಟ್ರಾಫಿಕ್ ಎಲ್ಲ ಜಾಸ್ತಿ ಆಗುತ್ತೆ ನಮ್ಗೆ ಓಡಾಡೋದಕ್ಕೆ, ಮತ್ತು ನಮಗೆ ತುಂಬ ತೊಂದರೆ ಆಗುತ್ತೆ, ಪಬ್ಲಿಕ್ಕಿಗೆ ಆಲ್ಮೋಸ್ಟ್ ತೊಂದರೆ ಆಗುತ್ತೆ. ಸೊ ಕಿತ್ತಾಕ್ಬಾರ್ದು ಅವರು, ಇದೇ ಇರಲಿ.